ಸಿಎಂ ಬದಲಾವಣೆ ಇಲ್ಲ, ಕಾನೂನು ಪ್ರಕಾರ ಏನಿದೆ ಜರುಗಿಸ್ತಾರೆ, ವಿಚಾರಣೆ ನಡೀತಾ ಇದೆ, ಹೀಗೆ ನಾವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯ ಅವರೇ ಇದಕ್ಕೆ ಇದೇನು ಅಂತ, ಅವ್ರದ್ದು ಪಾತ್ರ ಇದೆ, ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅವ್ರದ್ದು ಅಲ್ಲ, ಅವ್ರದ್ದು ಪಾತ್ರ ಇಲ್ಲ, ಅವ್ರದ್ದು ಯಾವುದೇ ತರುವಾದಲ್ಲಿ ಪಾತ್ರ ಇಲ್ಲ. ವಿಚಾರ ಏನು ನಡೆದಿದೆ, ಎನ್ಕ್ವೈರಿ ಹಂತದಲ್ಲಿದೆ, ಇಡಿಯವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಎನ್ಕ್ವೈರಿ ಆದಮೇಲೆ ವಾಸ್ತವಾಂಶ ಏನಿದೆ ನೋಡೋಣ. ಥ್ಯಾಂಕ್ ಯು. ಮೂಡೋದು ಮೂಡೋದಾಗಲಿ, ವಾಲ್ಮೀಕಿದಾಗಲಿ, ಬೇರೆ ಯಾವುದೇ ಆಗಲಿ, ಇವೆಲ್ಲವೂ ಕೂಡ ಎನ್ಕ್ವೈರಿ ಹಂತದಲ್ಲಿವೆ. ಎನ್ಕ್ವೈರಿ ರಿಸಲ್ಟ್ ಏನು ಬರ್ತದೆ ಕಾದು ನೋಡೋಣ. ಅದರ ಬಗ್ಗೆ ಇವಾಗೆ ತೀರ್ಮಾನ ತಗೊಳ್ಳೋದಾದರೆ, ಆದರೆ ವಿರೋಧ ಪಕ್ಷಗಳು ರಚನಾತ್ಮಕವಾದಂಥ ವಿಷಯಗಳಲ್ಲಿ, ಅಭಿವೃದ್ಧಿ ಕೆಲಸಗಳಲ್ಲಿ, ದೇಶದ ಅಭಿವೃದ್ಧಿ ಬಗ್ಗೆ ಇವೆಲ್ಲವನ್ನು ಕೂಡ ಸಬ್ಜೆಕ್ಟ್ ಮುಂದೆ ಇಟ್ಟುಕೊಂಡು ಮಾತಾಡಿದರೆ ಅನುಕೂಲವಾಗಿರ್ತದೆ. ವಿರೋಧ ಪಕ್ಷ ಇರಬೇಕು. 4.5 ಕೋಟಿ ನೆಮ್ಮದಿಯಾಗಿ ಊಟ ಮಾಡಿದ್ದಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರಾಜ್ಯ ಇಂಥದ್ದೊಂದು ಕಟ್ಟುಕಡೆ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಮಾಡುವಂಥ ದಾರಿ ಮಾಡಿಕೊಟ್ಟಿದ್ದೀವಿ. ಇದು ಒಳ್ಳೆ ಪವಿತ್ರವಾದ ಕೆಲಸ. ಸರ್, ಸಿಎಂ ಬದಲಾವಣೆ ಏನಾಗುತ್ತೆ ಸರ್? ಡಿ ಸಿ ಎಂ ಕರ್ತೆ ಚರ್ಚೆ ನಡೀತಾ ಇದೆ, ನೀವು ಸಹ ಸಚಿವರೇನಿದ್ದೀರಾ, ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳಿದ್ರಿ ಸರ್. ನೀವು ಸಿಎಂ ಬದಲಾವಣೆ ಇಲ್ಲ.